ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ದೀರ್ಘಕಾಲೀನವಾದಂತಹ ಅನೇಕ ಸಮಸ್ಯೆಗಳಿಗೆ ಯಶಸ್ವಿ ಪ್ರಭಾವಿ ಪರಿಣಾಮಿಯಾದಂತಹ ಆಯುರ್ವೇದೀಯ ಮನೆ ಮದ್ದುಗಳನ್ನ ನಾನು ನಿಮಗೆ ದಿಸಾ ತಿಳಿಸ್ತಾ ಬರ್ತಿದ್ದೀನಿ. ಇವತ್ತು ನಾನು ನಿಮ್ಗೆ ಹೇಳ್ತಕ್ಕಂತಹ ಅಂಶ ಸ್ಥಾನಿಕ ಕೇಶನಾಶ, ಲೋಕಲೈಸ್ಡ್ ಹೇರ್ ಲಾಸ್, ಅಲೋಪೇಶಿಯಾ, ಇಂದ್ರಲುಪ್ತ ಅಂತೆಲ್ಲ ಕರಿತೀವಿ ಇದನ್ನ. ಇದನ್ನ ಮೋಸ್ಟ್ ಕಾಮನ್ ಪ್ರಾಬ್ಲಮ್, ಎಲ್ಲರೂ ಅನೇಕ ಸಂದರ್ಭದಲ್ಲಿ ಬಂತು ಅಂದ ತಕ್ಷಣ ಭಯ ಪಟ್ಕೊಂಡ್ಬಿಡುದು. ಪೂರ್ತಿ ಸ್ಕ್ಯಾಲ್ಪ್ ಕಂಪೇರ್ ಮಾಡಿದ್ರೆ 1, 2, 3, 4, 5, 6, 7 ಕಡೆವರೆಗೂ 4 ಕಾಣಿ ಕಾಯಿನ್ ಸೈಜ್ ಇಂದ ಹಿಡಿದು 1 ರೂಪಾಯಿ ಕಾಯಿನ್ ಸೈಜ್, ಹಳೆ ಕಾಲದ 1 ರೂಪಾಯಿ ದೊಡ್ಡ ಕಾಯಿನ್ ಸೈಜ್ ವರೆಗೂ ಸ್ಥಾನಿಕ ಕೂದಲು ಬೆಳೆಯಲ್ಲ. ಭಯಾರಿ, ಅದು ಬಂತು ಅಂದ ತಕ್ಷಣ ತಲೆ ಕೂದಲೆಲ್ಲ ಉದುರೋಗ್ಬಿಡುತ್ತೆ, ಸಾಧ್ಯತೆಗಳು ಕಡಿಮೆ. ಆದ್ರೆ ಅಲ್ಲಗಳಿಯುವಂತಿಲ್ಲ, ಆ ಪಾಸಿಬಿಲಿಟೀಸು ಇದೆ. ಅದ್ರ ಬಗ್ಗೆ ಹೆಚ್ಚಿನ ಗಮನ, ಅರಿವು, ಆದ್ಯತೆ ಕೊಡಲೇಬೇಕಾಗತ್ತೆ ಅಂತಕ್ಕಂಥ ಒಂದು ವಿಚಾರ. ಎರಡನೇದು, ನೀವು ಡೆಫಿನೆಟ್ಲಿ ಕೇರ್ ಅನ್ನ ಈ ಹಂತದಲ್ಲಿ, ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೆಳೆದೇ ಇರತಕ್ಕಂತಹ ಹಂತದಲ್ಲಿ ನೋಡ್ಕೊಳ್ಬೇಕು ಅಂದ್ರೆ ಇಂಪಾರ್ಟೆಂಟ್ ಕೇರ್ ಕನ್ಸರ್ನ್ ತಗೊಳ್ಳೇಬೇಕು. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಭೃಂಗರಾಜ ಅಂತ ಕರಿತೀವಿ, ಅಥವಾ ಗರಗದ ಸೊಪ್ಪು ಅಂತ ನಾಟ್ಯ ಭಾಷೆಯಲ್ಲಿ ಹೇಳ್ತೀವಿ, ಗರಗದ ಸೊಪ್ಪು. ಈ ಗರಗದ ಸೊಪ್ಪು ಸ್ವಲ್ಪ ಗೋಮೂತ್ರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು. ಗೋಮೂತ್ರ ಗರಗದ ಸೊಪ್ಪನ ಅಂದ್ರೆ ರಸ ತೆಗೆದುಕೊಂಡ್ಬಿಟ್ಟು ಆ ರಸಕ್ಕೆ ನೀವು ಗೋಮೂತ್ರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆ ಜಾಗಕ್ಕೆ ಚೆನ್ನಾಗಿ ಹಾಕಿ ಹಚ್ಚಿ ಉಜ್ಜೋದು. ಆಯುರ್ವೇದಿಯ ದೃಷ್ಟಿಕೋನದಲ್ಲಿ ಚರ್ಮ 7 ಲೇಯರ್ಸ್, ಡರ್ಮಿಸು ಎಪಿಡರ್ಮಿಸು 2 ಲೇಯರ್ಸ್ ಅಂತ ನಾವು ಮಾಡರ್ನೈಸ್ಡ್ ಆಂಗಲ್ ಅಲ್ಲಿ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತೀವಲ್ವಾ, ಆಯುರ್ವೇದಿಯ ದೃಷ್ಟಿಕೋನದಲ್ಲಿ 7 ಲೇಯರ್. ನೀವು ಇದನ್ನ ಪರ್ಸಿಸ್ಟೆಂಟ್ ಆಗಿ ರೆಗ್ಯುಲರ್ ಆಗಿ ಈ ತರ ಲೋಕಲೈಸ್ಡ್ ಹೇರ್ ಲಾಸ್, ಪ್ಯಾಚಿ ಹೇರ್ ಲಾಸ್ ಅಂತ ಕೂಡ ಕರಿತೀವಿ ಇದನ್ನ ಆಡು ಭಾಷೆಯಲ್ಲಿ, ಅಲ್ಲಲ್ಲಿ ಪ್ಯಾಚ್ ಪ್ಯಾಚ್ ಅಲ್ಲಿ ಕೂದಲುದ್ರೋಗಿದ್ಯಪ್ಪ, 1-4 ಕಾಣಿ ಸೈಜ್ ಇಂದ ಹಿಡಿದು 1 ರೂಪಾಯಿ ಕಾಯಿನ್ ಸೈಜ್ ವರೆಗೂ ಅಲ್ಲಲ್ಲಿ ಬುರುಡೆ ಮೇಲೆ ಕೂದಲುದ್ರೋಗಿದೆ. ಪುರುಷನಿಗಾಗಲಿ ಮಹಿಳೆಗಾಗಲಿ ಭಯ, ಆತಂಕ, ಖಿನ್ನತೆ, ಡಿಪ್ರೆಷನ್ ಎಲ್ಲ ಬಂದ್ಬಿಡುತ್ತೆ ಇದರಿಂದ. ಸೊ ಈ ಹಂತದಲ್ಲಿ ಏನ್ ಮಾಡಬೇಕು, ಸಿಂಪಲ್ ಗರಗದ ಸೊಪ್ಪನ ತಗೊಳ್ಳಿ, ಎಲೆ ತಗೊಳ್ಳಿ, ರಸ ತಗೊಳ್ಳಿ, ಜಜ್ಜಿಬಿಟ್ಟು ಬಟ್ಟೆ ತಗೊಂಡು ಹಿಂಡತಕ್ಕಂಥದ್ದು, ಆ ರಸಕ್ಕೆ ಸ್ವಲ್ಪ ಗೋಮೂತ್ರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿ ಆ ಭಾಗಕ್ಕೆ ಉಜ್ಜಬೇಕು. ಇರಿಟೇಟ್ ಆಗುವಷ್ಟು ಉಜ್ಜಬೇಕು. ಸುಮ್ಮನೆ ನಾವು ಕಾಸ್ಮೆಟಿಕ್ ಕ್ರೀಮ್ ಹಚ್ಚದಂಗೆ ಹಚ್ಚೋದಲ್ಲ, ಉಜ್ಜಿದಾಗ 1 ಲೇಯರ್ ಆಫ್ ಸ್ಕಿನ್ ಹೋಗಬೇಕು. 2ನೇ ಲೇಯರ್, 3ನೇ ಲೇಯರ್, 7ನೇ ಲೇಯರ್, 1ನೇ ಲೇಯರ್ಗೆ ಬರೋ ಹಂತಕ್ಕೆ ಸುಮಾರು 50-60 ಡೇಸ್ ಮ್ಯಾಕ್ಸಿಮಮ್ ಬೇಕು ಅಂತಕ್ಕಂಥದ್ದು. ಆ ಪರಿಸ್ಥಿತಿ ಪದ್ಧತಿ ಪ್ರಕ್ರಿಯೆಗಳಲ್ಲಿ ಹೊಸ ರೋಮಕೋಪಗಳು ಆ ಭಾಗದಲ್ಲಿ ಬೆಳೆಯಲಿಕ್ಕೆ ಅವಕಾಶ ಅನುಕೂಲಾಸ್ಪದ ಶತಸಿದ್ಧವಾಗಿ ಆಗತ್ತೆ. ಏನೂ ಭಯ ಪಡ್ತಕ್ಕಂಥದ್ದು ಇಲ್ಲ. ಇದು ಒಂದು ರೆಮಿಡಿ ಆಯ್ತು. ಎರಡನೇ ರೆಮಿಡಿ ಏನಪ್ಪ, ಗುಲ್ಗಂಜಿರಿ, ಸಿಂಪಲ್ ಗುಲ್ಗಂಜಿ. ಏನಕ್ಕೂ ಪ್ರಯೋಜನ ಇಲ್ಲ ಗುಲ್ಗಂಜಿ ಅಂತ ಕರಿತೀವಿ, ಅಂತ ಎಕ್ಸ್ಪೆನ್ಸಿವ್ ಅಲ್ಲ. ಆ ಗುಲ್ಗಂಜಿಯನ್ನ ನೀವು ಸ್ವಲ್ಪ ಅಗೇನ್ ಇದೇ ಗೋಮೂತ್ರದ ಮುಖಾಂತರವಾಗಿ, ಗೋಮೂತ್ರ ಅಂದ ತಕ್ಷಣ ಬ್ಲಾಕ್ ಅಂಡ್ ವೈಟ್ ಜರ್ಸಿ ಹಸು ಅಲ್ಲ, ನಾಟಿ ಹಸುವಿನ ಹುಲ್ಲನ್ನೇ ಆಧಾರಿತವಾದಂತಹ ಅಥವಾ ಸಾವಯವ ರೀತಿಯ ಬೆಳವಣಿಗೆ ಆಗಿರತಕ್ಕಂತಹ ಹಸುವಿನ ಗೋಮೂತ್ರ ಸರ್ವಶ್ರೇಷ್ಠವೇ ಹೊರತು ಅದು ರೆಡಿಮೇಡು, ಬಾಟಲ್ಡು, ಕ್ಯಾನ್ಡು, ಟಿಂಡು ಗೋಮೂತ್ರಗಳು ನನಗದ್ರ ಬಗ್ಗೆ ಅರಿವಿಲ್ಲ, ಅದ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಕೂಡ ಇಲ್ಲ ಅಂತಕ್ಕಂಥದ್ದು. ಸೊ ಸಿಂಪಲ್ ಗೋಮೂತ್ರ, ಇಲ್ಲ ಅಂದ್ರೆ ಡಿಸ್ಟಿಲ್ ಮಾಡಿ ತೆಗೆತಕ್ಕಂತಹ ರೋಸ್ ವಾಟರ್, ಅದಲ್ಲಿ ಕೂಡ ನೀವು ಸಾಣೆಕಲ್ ಮೇಲೆ ತೆಗೆದುಬಿಟ್ಟು ಈ ಗುಲ್ಗಂಜಿಯನ್ನ ಆ ಜಾಗಕ್ಕೆ ಚೆನ್ನಾಗಿ ಹಚ್ಚಿ ಉಜ್ಜಿ ತಿಕ್ಕತಕ್ಕಂಥದ್ದು. ಥರ್ಡ್ ರೆಮಿಡಿ ಏನ್ ಗೊತ್ತೇನ್ರಿ, ಹರಿತಕ್ಕಿ, ಬಿವಿತಕ್ಕಿ, ಆಮಲಕ್ಕಿ ಅಂತ ಕರಿತೀವಿ, ತಾರೆಕಾಯಿ, ಬಾರೆಕಾಯಿ ಮತ್ತೆ ನಲ್ಲಿಕಾಯಿ, ಈ ಮೂರನ ಬೀಜರಹಿತವಾದಂತಹ ಒಣ ಫ್ರೂಟ್, ಡ್ರೈ ಫ್ರೂಟ್ನ ಪಲ್ಪ್ ಒಣಗಿರ್ತಕ್ಕಂಥದನ್ನ ಚೂರ್ಣ ಮಾಡಿಕೊಂಡು ವಸ್ತ್ರಗಾಲಿತ ಅಂದ್ರೆ ಪಂಚೆ ಬಟ್ಟೆಲಿ ಫಿಲ್ಟರ್ ಮಾಡಿಕೊಂಡ್ರೆ ಫೈನ್ ಪೌಡರ್ ಬರ್ತಕ್ಕಂತಹ ಸಾಧ್ಯತೆ ಜಾಸ್ತಿ. ಈ ಫೈನ್ ಪೌಡರ್ ಅನ್ನ ನೀವು ಸ್ವಲ್ಪ ನಿಂಬೆ ರಸದ ಜೊತೆಗೆ, ಫ್ರೆಶ್ ಲೈಮ್ ಜ್ಯೂಸ್ ಜೊತೆಗೆ ಚೆನ್ನಾಗಿ ಟ್ರಿಚುರೇಟ್ ಮಾಡಬೇಕು, ಅಂತರ್ಗತ ಮಾಡಬೇಕು, ಮಿಕ್ಸ್ ಮಾಡಬೇಕು ಅಂತಕ್ಕಂಥದ್ದು. ಅದನ್ನ ಮಾಡಿ ಆ ಭಾಗಕ್ಕೆ ಚೆನ್ನಾಗಿ ಹಚ್ಚಿ ಮಿಕ್ಸ್ ಮಾಡಿ ಉಜ್ಜಬೇಕು ಅಂತಕ್ಕಂಥದ್ರ ಬಗ್ಗೆ ಫೋಕಸ್ ಅನ್ನ ಇಟ್ಕೊಳ್ಬೇಕು. ನೀವು ಇದನ್ನ ಮಾಡಿದಾಗ ಅಂಥ ಸುಖಕರವಾಗೇನಿರಲ್ಲ, 2-4 ನಿಮಿಷ ಸ್ವಲ್ಪ ಉರಿ ಬರುತ್ತೆ. ಏನ್ ಸರ್ ಉರಿ? ಎಸ್, ಇಟ್ಸ್ ಅ ಪಾಸಿಟಿವ್ ಚೇಂಜ್ ದಟ್ ಯು ನೀಡ್ ಟು ನೋಟಿಸ್. ಹಾಗಾಗಿ ಆ ಉರಿ ಆ ಹಂತದಲ್ಲಿ ನಿಮಗೆ ತುಂಬಾನೇ ಒಳ್ಳೇದು,
ಚೆನ್ನಾಗಿ ರೋಮಕೂಪಗಳಲ್ಲಿ ಬೆಳೆಯುತ್ತೆ. ಅಲ್ಲಿರ್ತಕ್ಕಂತಹ ಸೂಕ್ಷ್ಮ ಮತ್ತೆ ಸ್ಥೂಲ ಕ್ರಿಮಿಗಳು, ಸೂಕ್ಷ್ಮ ಮತ್ತೆ ಸ್ಥೂಲ ಕ್ರಿಮಿಗಳು, ಬಹುತೇಕ ಸೂಕ್ಷ್ಮ ಕ್ರಿಮಿಗಳಿಂದ ಆ ಭಾಗದಲ್ಲಿ ನಿಮಗೆ ಕೂದಲು ಬೆಳೆದೇ ಇರತಕ್ಕಂತಹ ಸಂಗತಿಗಳು ಜಾಸ್ತಿ. ಅದನ್ನ ಕೊಲ್ತಕ್ಕಂತಹ ಶಕ್ತಿ ಸಮರ್ಥತೆ ಈ ಗೋಮೂತ್ರ ಆಗಿರ್ಬೋದು, ಹರಿತಕಿ, ಆಮಲಕಿ, ಬಿಪಿತಕಿ ಅಥವಾ ತಾರೆಕಾಯಿ, ನಲ್ಲಿಕಾಯಿ, ಬಾರೆಕಾಯಿ ಆಗಿರ್ಬೋದು, ಗುಲಗಂಜಿ ಆಗಿರ್ಬೋದು, ಗರಗದ ಸೊಪ್ಪಾಗಿರ್ಬೋದು, ಎಲ್ಲದಕ್ಕೂ ಇದೆ ಅಂತಕ್ಕಂಥದ್ದು. ಆ ರೆಸ್ಪೆಕ್ಟಿವ್ ಕಾಂಬಿನೇಷನ್ಸ್ ಅಲ್ಲೇ ಅದನ್ನು ಯೂಸ್ ಮಾಡಿದಾಗ ಅದಕ್ಕೆ ಹೆಚ್ಚಿನ ಒಲವೆ ಹೊರತು, ನೀವು ಅದನ್ನ ಎಲ್ಲವನ್ನು ಕಲಸ ಮೇಲೋಗ್ರ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಂಡ್ ಬಿಡ್ತೀನಿ ಸರ್, ಬೇಗ ಬಂದ್ಬಿಡುತ್ತೆ, ನೀವು 15 ದಿವಸ 45 ದಿವಸ ಅಂತ ಹೇಳ್ತಿರಲ್ಲ, ಎಲ್ಲ ಸೇರಿ ಹಚ್ಕೊಂಡ್ಬಿಟ್ರೆ 5 ದಿವಸದಲ್ಲಿ ಬಂದ್ಬಿಡುತ್ತಾ? ಖಂಡಿತ ಬರಲ್ಲ. ಸೊ ಆ ರೆಸ್ಪೆಕ್ಟಿವ್ ಕಾಂಬಿನೇಷನ್ಸ್, ನಾವು ಹೇಗೆ ಅನ್ನ ಸಾರು ಮೊದಲು, ಅನ್ನ ಸಾಂಬಾರ್ ತದ ನಂತರ, ಅನ್ನ ಮೊಸರು ಅಥವಾ ಅನ್ನ ಮಜ್ಜಿಗೆ ಲಾಸ್ಟ್ ಅಲ್ಲಿ ಹೀಗೆ ಊಟ ಮಾಡಿದಾಗ ಅಷ್ಟೇ ಆ ಊಟದ ಆಸ್ವಾದನೆ ಮತ್ತೆ ಶರೀರಕ್ಕೆ ಅಂತರ್ಗತ ಆಗುತ್ತೆ. ಅದು ಬಿಟ್ಬಿಟ್ಟು ಅನ್ನಕ್ಕೆ ಸಾರು ಸಾಂಬಾರು ಮಜ್ಜಿಗೆ ಮೊಸರು ಪಾಯಸ ಉಪ್ಪಿನಕಾಯಿ ಹಪ್ಪಳ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ಬಿಟ್ರೆ ತಿನ್ಲಿಕ್ಕೂ ಆಗಲ್ಲ, ಅದು ರುಚಿನೂ ಸಿಗಲ್ಲ, ತಿಂದ್ರೆ ಅದು ಚೆನ್ನಾಗಿ ಜೀರ್ಣಶಕ್ತಿ ಪಚನಾನೂ ಆಗಲ್ಲ ಅಂತಕ್ಕಂಥದ್ದು ಹೇಗಾಗುತ್ತೋ ಇದು ಹಾಗೆಯೇ ಅಂತಕ್ಕಂತಹ ಮಾತು. ಸಿಂಪಲ್ ಆಗಿರತಕ್ಕಂತಹ ಸಮಸ್ಯೆ ಎಸ್ಪೆಷಲಿ ತಾರುಣ್ಯಾವಸ್ಥೆಯಲ್ಲಿ ಬಂದ್ಬಿಡ್ತು ಅಂದ್ರೆ ಅಯ್ಯೋ ಕೂದಲೆಲ್ಲ ಉದುರೋಗ್ಬಿಡುತ್ತೇನೋ, ಜೀವನನೇ ನಶ್ವರ ಆಗೋಯ್ತೇನೋ, ಸಮಾಜದ ಮುಖ್ಯ ವಾಹಿನಿಯಲ್ಲಿ ಹೇಗಪ್ಪ ನಾವು ನಡೆಯೋದು, 4 ಜನ ನಮ್ಮ ನೋಡಿ ಏನನ್ಕೋತಾರೆ, ನಾವು ಯಾವಾಗ್ಲೂ ಹೆಲ್ಮೆಟ್ ಹ್ಯಾಟು ಬಟ್ಟೆ ತಲೆಗೊಂದು ಬಟ್ಟೆ ಕಟ್ಕೊಂಡ್ಬಿಡು, ಇದನ್ನೇ ಪರ್ಮನೆಂಟ್ ಮಾಡ್ಕೊಂಡ್ಬಿಡ್ಬೇಕಾ, ಇಂತಹ ಸಂದರ್ಭದಲ್ಲಿ ನಾವು ತಲೆಗೆ ಎಣ್ಣೆ ಹಚ್ಚಬಹುದಾ ಬೇಡವಾ, ಅನೇಕ ವಿಧವಾದ ಗೊಂದಲಗಳು ನಿಮ್ಮನ್ನ ಆವರಿಸುತ್ತೆ ಈ ಸಂದರ್ಭದಲ್ಲಿ ಅಂತ. ಫಸ್ಟ್ ಹೆದರಿಕೆ ಬಿಡಿ. ಪುರುಷರಿಗೆ ಏನಾದರೂ ಸಮಸ್ಯೆ ಬಂದ್ರೆ ಸ್ವಲ್ಪ ಕೂದಲು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಔಷಧಿ ವೇಸ್ಟ್ ಆಗೋದು ತಪ್ಪುತ್ತೆ. ಮಹಿಳೆಗೆ ಸೌಂದರ್ಯಾತ್ಮಕ ದೃಷ್ಟಿಕೋನ ಕೂದಲು ಜಾಸ್ತಿ ಇದ್ರೇನೆ ಚಂದ ಅಂತ ನಾನು ಹೇಳ್ತಿರ್ತೀನಿ. ಸೊ ಹಾಗಾಗಿ ಅವರು ಹಾಗೇನೆ ಇದನ್ನು ಕೂಡ ಟ್ರೈ ಮಾಡ್ಕೊಳ್ಬಹುದು. ಮಧ್ಯದಲ್ಲಿ ಎಣ್ಣೆ ಹಚ್ಕೋಬಹುದಾ ಕೂದಲಿಗೆ? ಡೆಫಿನೆಟ್ಲಿ ಹಚ್ಕೋಬಹುದು. ತಲೆಗೆ ಸ್ನಾನ ಮಾಡಬಹುದಾ? ಎಸ್, ಡೆಫಿನೆಟ್ಲಿ ಮಾಡಬಹುದು. ಸೋಪು ಶಾಂಪೂನ ಹೊರತಾಗಿ ಸಿಂಪಲ್ ಸಿಗೆ ಪುಡಿಯಲ್ಲಿ ಮಾಡಿ ಅದರಿಂದ ಕೂಡ ನಿಮ್ಮ ಕೂದಲು ಸರ್ವತೋಮುಖವಾದಂತಹ ಬೆಳವಣಿಗೆಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತಕ್ಕಂತ ಹೇಳ್ತೀವಿ. ಇಂಟರ್ನಲ್ ಮೆಡಿಕೇಶನ್ಸ್ ಬೇಕಾ ಅಥವಾ ಪಂಚಕರ್ಮ ಈ ತರ ಲೀಚ್ ಎಲ್ಲ ಹಾಕ್ತೀವಿ ಅದು ಬೇಕಾ? ಎಸ್, ಲೀಚ್ ಟ್ರೀಟ್ಮೆಂಟ್, ಜಲೋಕಾವಚರಣ ಅಂತಕ್ಕಂಥದ್ದು ಕೆಲವೊಂದು ಸಂಗತಿಗಳಲ್ಲಿ ಕೆಲವೊಂದು ಸ್ಪೆಸಿಫೈಡ್ ಪ್ರೋಟೋಕಾಲ್ಸ್ ಅಲ್ಲಿ ಪೇಷಂಟಿನ ಸ್ಥಿರತೆ, ಪೇಷಂಟಿನ ಅವೈಲಬಿಲಿಟಿ ಆಫ್ ದ ಪ್ರಾಬ್ಲಮ್, ಅವೈಲಬಿಲಿಟಿ ಆಫ್ ಸೀಸನಲ್ ಲೀಚು, ಕಂಡೀಷನ್ ನ ಕ್ರಾನಿಸಿಟಿಯ ಮೇಲೆ ಅದನ್ನ ನಾವು ವೈದ್ಯರು ಪ್ಲಾನ್ ಮಾಡ್ತೀವಿ, ಅದನ್ನ ನೀವು ಪ್ಲಾನ್ ಮಾಡ್ಕೊಳ್ಬೇಡಿ ಅಂತಕ್ಕಂಥದ್ದು. ವೈದ್ಯರ ಮಾರ್ಗದರ್ಶನ ಸಲಹೆ ಸೂಚನೆ ಮೇರೆಗೆ ನೀವು ಆ ಟ್ರೀಟ್ಮೆಂಟ್ಸ್ ಅನ್ನ ತಗೊಂಡ್ರೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ಮೋಸ್ಟ್ ಇಂಪಾರ್ಟೆಂಟ್ ಏನ್ ಗೊತ್ತಾ? ನೀವು ಈ ಸಂದರ್ಭದಲ್ಲಿ ಯಾವಾಗಲೂ ಹೆದರತಕ್ಕಂಥದ್ದು ಬೇಡ. ಕಾಸ್ಮೆಟಿಕ್ ಪ್ರಾಬ್ಲಮ್ ಹೌದು, ಆದರೆ ಅನೇಕ ವಿಧವಾದಂತಹ ಭಯ, ಅನೇಕ ವಿಧವಾದಂತಹ ಆತಂಕ ಒಬ್ಬ ಶ್ರೀಸಾಮಾನ್ಯನ ಆವರಿಸುತ್ತೆ. ಡೆಫಿನೆಟ್ಲಿ ಆಯುರ್ವೇದಿಯ ಮನೆ ಮದ್ದುಗಳು, ಆಯುರ್ವೇದ ಪದ್ಧತಿಯ ಚಿಕಿತ್ಸಾತ್ಮಕ ಅಂಶಗಳು, ಆಯುರ್ವೇದ ಮೆಡಿಸಿನ್ಸು ಈ ಸಮಸ್ಯೆಯನ್ನ 100% ನಿಮ್ಮ ಸಮಸ್ಯೆಯಿಂದ ನಿವಾರಣೆ ಹೊಂದಲಿಕ್ಕೆ ಸಾಧ್ಯ ಇದೆ. ನೀವು ಅದರ ಸದುಪಯೋಗ ಸದಾಕಾಲ ಸರ್ವಕಾಲ ನಿಮ್ಮೊಬ್ಬರಿಗೆ ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ಕುಲ ಬಾಂಧವರಿಗೆ, ವೃತ್ತಿ ಬಾಂಧವರಿಗೆ, ಸಂಸಾರಸ್ಥರಿಗೆ, ಇಡೀ ಫ್ಯಾಮಿಲಿಗೆ ಈ ಸಮಸ್ಯೆಯಿಂದ ಹೊರತರತಕ್ಕಂತಹ ಸಾಧ್ಯತೆ ಸದಾಕಾಲನೂ ಇದೆ ಅಂತಕ್ಕಂತಹ ಮಾತಿನೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನು ಅನೇಕ ಸಂಗತಿಗಳು, ಅನೇಕ ಪರಿಹಾರಗಳು ಹೇಳ್ತೀನಿ, ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.